ಖಂಡಿತ ಇಲ್ಲ. ಈಗ ನಮ್ಗೆಲ್ಲ ಮುಂಚೆ ಗೊತ್ತಿತ್ತು, ಆದ್ರೆ ಮೈತ್ರಿ ಧಕ್ಕೆ ಬರಬಾರ್ದು ಅನ್ನೋ ರೀತಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಇದನ್ನ ಕಾದು ನೋಡುವಂತ ತಂತ್ರ ನಾವು ಮಾಡಿದಂಥದ್ದು. ಯಾಕೆ ಅಂದ್ರೆ ಯಾವಾಗ ಯೋಗೀಶ್ವರ್ ಅವರು ಅವರ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೋ ಅವಾಗ್ಲೇ ಎಲ್ಲರಿಗೂ ಕೂಡ ಅರ್ಥ ಆಯ್ತು ಇವರು ಒಳಮರ್ಮ ಏನು ಅಂತ. ಅವ್ರ ಐದಾರು ಪಕ್ಷದ ಫಾರ್ಮ್ಸ್ನ ಇಸ್ಕೊಂಡು ಇದೆಲ್ಲ ಕೂಡ ಒಂಥರ ನೋಡಿ ಆಡುವಂಥ ತಂತ್ರವನ್ನು ಮಾಡುವಂಥದ್ದು ಎಲ್ಲರೂ ಗೊತ್ತಾಗುತ್ತೆ. ಯಾಕೆಂದರೆ ಬಿಜೆಪಿಯಿಂದ ಅಥವಾ ಎನ್ ಡಿ ಎಯಿಂದ ನಿಲ್ಬೇಕಾಗಿದ್ರು ಅವರೇನು ಎಮ್ ಎಲ್ ಸಿ ರಾಜೀನಾಮೆ ಕೊಡುವಂಥ ಪ್ರಮೇಯ ಇರಲಿಲ್ಲ. ಇದು ಕೊಟ್ಟಾಗ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಯಿತು ಅವರು ಇದು ಬೇರೆ ರೀತಿಯಲ್ಲಿ ಈಗಾಗಲೇ ವಾಮ ಮಾರ್ಗ ಇಟ್ಕೊಂಡು ನಮಗೆಲ್ಲ ಕೂಡ ಬೇರೆ ರೀತಿ ನಮಗೆ ದಿಕ್ತಪ್ಸ ಮಾಡಿದ್ದಾರೆ. ಆದರೆ ಸೈನಿಕ ಉಳಿದಿನ ಚಿಂತೆಯಲ್ಲಿ ಅವರಲ್ಲಿ ಹೇಳ್ತಾರೆ ನಮ್ಮ ರಾಜ್ ಸಾಹೇಬರು ಅವ್ರು ಗನ್ ತಗೊಂಡಿದ್ರು ಕೂಡ ಅಲ್ಲಿರ್ತಕ್ಕಂಥ ಒಳಗಿರೋ ಏರಿಗೂ ಏನು ಬುಲೆಟ್ಸ್ ಎಲ್ಲ ಇನ್ನೂ ಕೂಡ ಇಲ್ಲಿ ಬಿ ಜೆ ಪಿನಲ್ಲಿ ಜನತಾ ದಳದಲ್ಲಿದ್ದಾವೆ. ಖಂಡಿತ ನಾವು ಯಾರು ಕೂಡ ಆತಂಕ ಪಡ್ತಕ್ಕಂಥದ್ದಿಲ್ಲ. ಉತ್ತಮವಾದ ಕ್ಯಾಂಡಿಡೇಟ್ನ ಇವತ್ತು ನಿರ್ಧಾರ ಮಾಡಿ ಎರಡೂ ಪಕ್ಷದಿಂದ ಎನ್ ಡಿ ಎ ವತಿಯಿಂದ ಒಂದು ಒಳ್ಳೆಯ ಅಭ್ಯರ್ಥಿನ ನಾವು ಕಣಕ್ಕಿಳಿಸಿ ಈ ಚುನಾವಣೆಯಲ್ಲಿ ಅವ್ರು ಏನೇನು ಅಲ್ಲಿ ಲೋಕದೋಷಗಳಿದೆ ಎಲ್ಲದೂ ಕೂಡ ಗೊತ್ತು ಜನಗಳಿಗೆ. ಅವ್ರೇನೋ ಒಂದು ಆಸೆ ಆಮೇಲೆ ಹೆಜ್ಜೆ ಇಟ್ಕೊಂಡು ಹೋಗಿರ್ಬೋದು, ಬೇರೆ ಬೇರೆ ಸಮಾಜದ ಮತಗಳು ಬರ್ತವೆ ಈ ರೀತಿ ಲೆಕ್ಕಾಚಾರದಲ್ಲಿ ಹೋಗಿರ್ಬೋದು. ಬಟ್ ಅವರು ಮುಸಲ್ಮಾನರು ಮತ ಬರುತ್ತೆ ಇದೆಲ್ಲ ಕೂಡ ಲೆಕ್ಕಾಚಾರ ಹಾಕೊಂಡಿದ್ರೆ ಅವ್ರ ಹಿಂದೆ 4 ಎಕರೆನ ಮುಸಲ್ಮಾನರು ಜಾಗಗಳನ್ನ ಯಾವ ರೀತಿ ಇವರು ಕಬಳಿಸಿದ್ರು ಇದೆಲ್ಲದೂ ಕೂಡ ಅಲ್ಲಿ ಅಲ್ಲಿಯ ಮುಸಲ್ಮಾನರು ಕೂಡ ಮಾತಾಡಿದಂಥದ್ದು ನಮ್ಮ ಜೊತೆ ಎಲ್ಲ ಇದೆ. ಆದ್ರಿಂದ ದಯಮಾಡಿ ಅದು ಯಾವತ್ತೂ ಕೂಡ ಅವ್ರಿಗೆ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಅನುಕೂಲ ಆಗಲ್ಲ. ಖಂಡಿತ ಎನ್ ಡಿ ಎ ಅಭ್ಯರ್ಥಿ ನಾವು ಕಣಕ್ಕಿಳಿಸಿ ನಾವು ಇವತ್ತು ಗೆಲ್ಲಿಸ್ತೇವೆ ಅಂತಕ್ಕಂಥ ವಿಶ್ವಾಸ ನಾನು ಇರ್ತೇನೆ.